ಕುಂದಗೋಳದಲ್ಲಿ ಮತ್ತೆ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ ಡಿಕೆ ಶಿವಕುಮಾರ್. ಕೈ ಕಾರ್ಯಕರ್ತರ ಜೊತೆ ನೂಲ್ವಿ ಗ್ರಾಮದಲ್ಲಿ ರೋಡ್ ಶೋ ಅನ್ನು ನಡೆಸ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿ ಕುಸುಮ ಶಿವಳ್ಳಿ ಪರ ಕೈ ಟ್ರಬಲ್ ಶೂಟರ್ ಮತಬೇಟೆಯನ್ನು ನಡೆಸ್ತಾ ಇದ್ದಾರೆ. ವೀಕ್ಷಕರ, ನಾವು ಈ ಬಾರಿ ಐತಿಹಾಸಿಕ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ. ಈ ಚುನಾವಣೆಯನ್ನು ಇತಿಹಾಸದ ಪುಟಗಳಲ್ಲಿ ಬರೆಯಬೇಕಿದೆ. ಶಿವಳ್ಳಿ ಅವರು ಹತ್ತಾರು ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ಕುಸುಮ ಶಿವಳ್ಳಿ ಗೆದ್ರೆ ಜಿಲ್ಲೆಗೆ 2-3 ತಿಂಗಳಿಗೊಮ್ಮೆ ನಾನು ಬರ್ತೀನಿ. ಶಿವಳ್ಳಿ ಪತ್ನಿ ಕುಸುಮಾರನ್ನ ಗೆಲ್ಲಿಸುವಂತೆ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಚಿವ ಡಿಕೆ ಶಿವಕುಮಾರ್ ಜೊತೆ ವಿನಯ್ ಕುಲಕರ್ಣಿ ಅವರು ಸಹ ಇರ್ತಕ್ಕಂಥದ್ದು, ಅವರು ಸಹ ಸಾಥ್ ನೀಡಿದ್ದಾರೆ. ಕುಂದಗೋಳದಲ್ಲಿ ಮತ್ತೆ ಪ್ರಚಾರದ ಅಬ್ಬರಕ್ಕೆ ಇದೀಗ ಡಿಕೆ ಶಿವಕುಮಾರ್ ಇಳಿದಿದ್ದಾರೆ. ಕೈ ಕಾರ್ಯಕರ್ತರ ಜೊತೆ ನೂಲ್ವಿ ಗ್ರಾಮದಲ್ಲಿ ಡಿಕೆ ಶಿವಕುಮಾರ್ ರೋಡ್ ಶೋ ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂತಹ ಕುಸುಮ ಶಿವಳ್ಳಿ ಪರ ಕೈ ಟ್ರಬಲ್ ಶೂಟರ್ ಮತಬೇಟೆಯನ್ನು ನಡೆಸ್ತಾ ಇದ್ದಾರೆ. ನನ್ನ ಸೋದರಿ ಹೋಗಿ ಭೇಟಿ ಮಾಡಿ ಕೇಳಿಕೊಂಡು ಮುಖಂಡಗಳ ಹತ್ರ ಬಂದು ವಿಚಾರವನ್ನು ತಿಳಿಸಿ ಇವತ್ತು ರಾಹುಲ್ ಗಾಂಧಿ ಆದಿಯಾಗಿ, ದಿನೇಶ್ ಗುಂಡೂರಾವ್ ಆದಿಯಾಗಿ, ಸಿದ್ದರಾಮಯ್ಯನವರು ಆದಿಯಾಗಿ ನಾವೆಲ್ಲ ಇಡೀ ಪಕ್ಷದ ಒಗ್ಗಟ್ಟಿನಿಂದ ಇವತ್ತು ಕುಸುಮಾರ್ ಅವರು ಕೇಳಿಕೊಂಡು ಆ ಜನರ ಭಾವನೆಗೆ ನೀನು ಗೌರವನ ಕೊಡಬೇಕು ತಾಯಿ, ನೀನು ಸ್ಪಂದಿಸು, ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಕೇಳಿಕೊಂಡೋದಕ್ಕೆ ಆ ಹೆಣ್ಣುಮಗಳು ಇವತ್ತು ಈ ಕ್ಷೇತ್ರದ ಜನತೆಯ ಋಣವನ್ನ ತೀರಿಸಬೇಕು. ಶಿವಳ್ಳಿ ಮೇಲೆ ತಾವೇನು ಅಭಿಮಾನವನ್ನ ಇಟ್ಟಿದ್ರಿ ಆ ಅಭಿಮಾನವನ್ನ ಮುಂದುವರಿಸಿಕೊಂಡು ಹೋಗಬೇಕು, ನಿಮ್ಮ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಸೋದರಿ ಹೋಗಿ ಭೇಟಿ ಮಾಡಿ ಕೇಳಿಕೊಂಡು ಮುಖಂಡಗಳ ಹತ್ರ ಬಂದು ವಿಚಾರವನ್ನು ತಿಳಿಸಿ ಇವತ್ತು ರಾಹುಲ್ ಗಾಂಧಿ ಆದಿಯಾಗಿ, ದಿನೇಶ್ ಗುಂಡೂರಾವ್ ಆದಿಯಾಗಿ, ಸಿದ್ದರಾಮಯ್ಯನವರು ಆದಿಯಾಗಿ ನನ್ನ ಸೋದರಿ ಹೋಗಿ ಭೇಟಿ ಮಾಡಿ ಕೇಳಿಕೊಂಡು ಮುಖಂಡಗಳ ಹತ್ರ ಬಂದು ವಿಚಾರವನ್ನು ತಿಳಿಸಿ ಇವತ್ತು ರಾಹುಲ್ ಗಾಂಧಿ ಆದಿಯಾಗಿ, ದಿನೇಶ್ ಗುಂಡೂರಾವ್ ಆದಿಯಾಗಿ, ಸಿದ್ದರಾಮಯ್ಯನವರು ಆದಿಯಾಗಿ ನಾವೆಲ್ಲ ಇಡೀ ಪಕ್ಷದ ಒಗ್ಗಟ್ಟಿನಿಂದ ಇವತ್ತು ಕುಸುಮಾರ್ ಅವರು ಕೇಳಿಕೊಂಡು ಆ ಜನರ ಭಾವನೆಗೆ ನೀನು ಗೌರವನ ಕೊಡಬೇಕು ತಾಯಿ, ನೀನು ಸ್ಪಂದಿಸು, ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಕೇಳಿಕೊಂಡೋದಕ್ಕೆ ಆ ಹೆಣ್ಣುಮಗಳು ಇವತ್ತು ಈ ಕ್ಷೇತ್ರದ ಜನತೆಯ ಋಣವನ್ನ ತೀರಿಸಬೇಕು. ಶಿವಳ್ಳಿ ಮೇಲೆ ತಾವೇನು ಅಭಿಮಾನವನ್ನ ಇಟ್ಟಿದ್ರಿ ಆ ಅಭಿಮಾನವನ್ನ ಮುಂದುವರಿಸಿಕೊಂಡು ಹೋಗಬೇಕು, ನಿಮ್ಮ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ಒಂದು ಮಾತಿದೆ, ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ. ಅಂದ್ರೆ ಪ್ರತಿಯೊಬ್ಬ ಗಂಡನ ಯಶಸ್ಸಿಗೆ ಒಂದು ಹೆಣ್ಣಿರ್ತಾಳೆ ಅಂತ ಹೇಳಿ. ಯಾವುದೇ ಒಬ್ಬ ಮನುಷ್ಯ ಮಾನವತೆಯಿಂದ ಮೆರೆದು ಜನರ ಮಧ್ಯೆ ಕೆಲಸ ಮಾಡಬೇಕಾದ್ರೆ ಮನೆ ಸಂಸಾರದಲ್ಲಿ ಹೆಂಡತಿ ಸ್ಫೂರ್ತಿ ಕೊಡಲಿಲ್ಲ ಅಂದ್ರೆ, ತಾಯಿ ಸ್ಫೂರ್ತಿ ಕೊಡಲಿಲ್ಲ ಅಂದ್ರೆ, ಮಕ್ಕಳು ಸ್ಫೂರ್ತಿ ಕೊಡಲಿಲ್ಲ ಅಂತಂದ್ರೆ ಯಶಸ್ಸಾಗಕ್ಕೆ ಸಾಧ್ಯ ಇಲ್ಲ. ಆ ಯಶಸ್ಸಿಂದೆ ನನ್ನ ಸೋದರ, ನನ್ನ ಸ್ನೇಹಿತ ಇವತ್ತು ಶಿವಳ್ಳಿಯ ಯಶಸ್ಸಿಂದೆ ಇವತ್ತು ಕುಸುಮ ಇದ್ದು ಅನ್ನೋದನ್ನ ಹೇಳಲಿಕ್ಕೆ ಯಾರು ಕೂಡ ಅಪೇಕ್ಷೆ ಪಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ದೊಡ್ಡ ಸೇವೆಯನ್ನ ಇವತ್ತು ತ್ಯಾಗವನ್ನ ಹೆಣ್ಮಗಳು ಇವತ್ತು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಎಚ್ ಕೆ ಪಾಟೀಲ್ ಸಾಹೇಬರು ಅನೇಕ ಸ್ನೇಹಿತರುಗಳು ಇವತ್ತು ಹೇಳಿದ್ರು ನನ್ನ ಶಿವಳ್ಳಿಯ ಬಾಂಧವ್ಯ ಏಕವಚನದಲ್ಲೇ ನಾನು ಮಾತಾಡ್ತಿದ್ದೆ, ಹೋಗೋ ಬಾ ಅಂತ ಹೇಳ್ತಿದ್ದೆ. ಬಂಗಾರಪ್ಪನವರ ಗರಡಿಲಿ ಪ್ರಾರಂಭದಲ್ಲಿ ಬೆಳೆದಂತ ಶಿವಳ್ಳಿಗೆ ಅವತ್ತು ನಾನು ಶಿವಳ್ಳಿಯವರು ಅವತ್ತೆಲ್ಲ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸವನ್ನ ಮಾಡ್ತಿದ್ದು, ಅದಾದ್ಮೇಲೆ ನೀವೆಲ್ಲ ಸೇರಿ ಇಂಡಿಪೆಂಡೆಂಟ್ ಆಗಿ ನಿಲ್ಲಿಸಿದ್ರಿ. ಬಂಗಾರಪ್ಪನವರ ಚಿಹ್ನೆ ಅದಾದ್ಮೇಲೆ ತಿರ್ಗಾ ನಾವೆಲ್ಲ ಸೇರಿ ಮಾತಾಡಿ ತಿರ್ಗಾ ಪಕ್ಷಕ್ಕೆ ತೋತ್ಕೊಳ್ಬೇಕು ಅಂತೇಳಿ ನಾನೇ ಅವತ್ತು ಸುಮಾರು 6-7 ಜನ ಶಾಸಕರನ್ನ ಕರ್ಕೊಂಡೋಗಿ ಸೋನಿಯಾ ಗಾಂಧಿ ಅವರ ಮುಂದೆ ವೇದಿಕೆ ಮೇಲಿರುವ ಇದ್ದ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ನನ್ನ ನಮಸ್ಕಾರಗಳು ಮತ್ತು ತಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳು. ನನ್ನ ಪತಿ ಚನ್ನಬಸಪ್ಪ ಶಿವಳ್ಳಿಯವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಮ್ಮ ತಮ್ಮರ ಸೇವೆ ಮಾಡಲು ತಾವುಗಳು ನನ್ನ ಹಸ್ತದ ಗುರುತಿಗೆ ನಂಬರ್ ಒನ್ ಮತ ಕೋರಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ.
ಶರಗೊಡ್ಡಿ ಬೇಡಿಕೊಳ್ಳುತ್ತೇನೆ. ಜೈ ಶಿವಳ್ಳಿ, ಜೈ ಕಾಂಗ್ರೆಸ್.